ಈ ಅವರು ಅವರು ಲ್ಯಾಂಡ್ ಇಲ್ಲೀಗಲ್ ಆಗಿ ಏನು ಲ್ಯಾಂಡ್ ತಗೊಂಡಿದ್ರು ಅದನ್ನು ಉಳಿಸ್ಕೊಂಡು ಬೇಕು ಅಂತ ಏನೋ ಪ್ರಯತ್ನ ಮಾಡ್ತಾ ಇದ್ರಲ್ಲ ಅದು ಯಾವುದಕ್ಕೂ ಅವರು ಸಕ್ಸಸ್ ಆಗಲ್ಲ ಯಾಕಂದ್ರೆ ಕಾನೂನು ಅರಣ್ಯ ಕಾನೂನು ಅನ್ನೋದು ಒಂದು ದಿವಸ ಲೇಟ್ ಆಗಬಹುದು ಇನ್ನೊಂದು ದಿವಸ ಹತ್ತು ಪಟ್ಟು ಅದೇ ಅಷ್ಟೇ ಸ್ಟ್ರೆಂತ್ದಿಂದ ಬಂದು ಅವ್ರ ತಲೆ ಮೇಲೆ ಬೀಳ್ತದೆ ನಾನು ಗ್ಯಾರಂಟಿ ಆಗಿ ಕೊಡ್ತೀನಿ ಇವತ್ತು ಒಂದು ದಿವಸ ತಡೆದಿದ್ನು ಅದಕ್ಕಿಂತನೂ 10 ಟೈಮ್ಸ್ ಫೋರ್ಸ್ಫುಲ್ ಆಗಿ ಯಾರು ಇದು ತಡೆಯಲಿಕ್ಕೆ ಟ್ರೈ ಮಾಡ್ತಾ ಇದ್ರು ಅವ್ರ ತಲೆ ಮೇಲೆ ಬಂದು ಬಿದ್ದೆ ಬೀಳ್ತದೆ ಅವ್ರ ಜಮೀನನ್ನು ಬಿಟ್ಟುಕೊಡೋದಲ್ಲ ಅವ್ರ ಕಡೆದಿಂದ ಅವ್ರು ಮಾಡಿದ ತಪ್ಪುಲಿಕ್ಕೆ ಎಲ್ಲ ನಾವು ಗವರ್ನಮೆಂಟ್ ಗೆ ಒಂದೊಂದು ರೂಪಾಯಿ ಅವ್ರ ಕಡೆದಿಂದ ನಾವು ಅವ್ರ ಸ್ವಂತ ಜಮೀನುಗಳು ಅವ್ರ ಸ್ವಂತ ಪಾಕೆಟ್ ದಿಂದ ನಾವು ಎಲ್ಲ ಕಟ್ಸ್ತೀವಿ ಅಂತ ಎಲ್ಲಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಕಾನೂನು ಏನಾಯ್ತಂದ್ರೆ ತಾವೆಲ್ಲರೂ ತಿಳ್ಕೊಂತಾ ಇದೀವಿ 20 ವರ್ಷದಿಂದ ನಾ ತಾವೆಲ್ಲ ಹೇಳ್ತೀರಿ 20 ವರ್ಷದಿಂದ ಇಷ್ಟವರೆಗೆ ಬಂದಿದ್ರು ಅದೇ ಅದೇ ನಾನು ಹೇಳ್ತಾ ಇದ್ದೀನಿ 20 ವರ್ಷನಲ್ಲಿ 20 ವರ್ಷ ಮುಂದೆ ಈ ಗೂಗಲ್ರು ಏನು ಸಕ್ಸಸ್ ಆಗಿದ್ರು 20 ವರ್ಷ ಆಗಿದ ಮೇಲೆ ಅವ್ರು ಸಕ್ಸಸ್ ಆಗಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ಒಂದು ದಿವಸ ಲೇಟ್ ಆಗಬಹುದು ಎರಡು ದಿವಸ ಲೇಟ್ ಆಗಬಹುದು ಒಂದು ವರ್ಷ ಲೇಟ್ ಆಗಬಹುದು ಎರಡು ವರ್ಷ ಲೇಟ್ ಆಗಬಹುದು ಬಟ್ ಅರಣ್ಯದು ಅರಣ್ಯನ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ಎಲ್ಲ ಸೊಸೈಟಿಗೋಸ್ಕರ 10% ಈ ಫಾರೆಸ್ಟ್ ಆಕ್ಟ್ ಅವರ ತಲೆ ಮೇಲೆ ಬಿದ್ದು ಎಲ್ಲರನ್ನ ಕಿತ್ತುಕೊಂಡ್ತೀವಿ ಸಮಾಜಕ್ಕೋಸ್ಕರ ಎಲ್ಲ ಅವರ ಈ ಭೂಗಲ್ಲರ ಜಮೀನು ಅರಣ್ಯ ಜಮೀನು ಭೂಗಲ್ಲರದಿಂದ ನಾವು ಕಿತ್ತುಕೊಂಡ್ತೀವಿ ಅಂತ ಹೇಳಕ್ಕೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಶನಿವಾರ ಇವರು ಗೋಪಾಲ್ ರೆಡ್ಡಿ ಅವರದ ಜಮೀನು ಕಡೆದಿಂದ ಇದೆಲ್ಲ ಕೆಲವರು ದುರುದ್ದೇಶದಿಂದ ಈ ಇಶ್ಯೂನಿ ಬೇರೆ ಬೇರೆ ಮಟ್ಟದಕ್ಕೆ ತಗೊಂಡು ಹೋಗಬೇಕು ಅಂತ ಅಥವಾ ಬೇರೆ ಬೇರೆ ದುರುದ್ದೇಶಗಳಿಂದ ಈ ಭೂಗಲ್ಲತನ ಮಾಡಿದ ಒತ್ತುವರಿಯನ್ನು ಉಳಿಸ್ಕೊಳ್ಬೇಕು ಅಂತ ಒಂದು ಒಂದು ಪ್ಲಾನ್ ಮಾಡಿದರೆ ಅದರಿಂದ ಅವರು ಕಾನೂನು ಸುವ್ಯವಸ್ಥೆನ ಕೈಗೆ ತಗೊಳ್ಳಕ್ಕೆ ಟ್ರೈ ಮಾಡಿದರು ಅರಣ್ಯದಲ್ಲಿ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಅರಣ್ಯದಲ್ಲಿ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಅತಿಕ್ರಮಣ ಪ್ರವೇಶ ಮಾಡಿ ಜನರನ್ನು ಸೇರಿಸಿಕೊಂಡು ಇದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದೆಲ್ಲದಕ್ಕೂ ಅವರು ಅದಕ್ಕೂ ಕಾನೂನು ಪರವಾಗಿ ಅವರ ಮೇಲೆ ಕೇಸ್ ಹಾಕಿದ್ರು ಒಂದೇ ನಿಮಿಷ ಇಲ್ಲಿ ಇವರು ಈ ಅರಣ್ಯಕ್ಕೂ ಅರಣ್ಯ ಸಂರಕ್ಷಣೆ ಕಾಯ್ದೆಗೂ ಈ ಕೋರ್ಟ್ ಆದೇಶಗಳಿಗೆ ವಿರುದ್ಧವಾಗಿ ಅತಿಕ್ರಮಣ ಪ್ರದೇಶ ಏನು ಸ್ಟ್ರೆಸ್ ಪಾಸ್ ಅತಿಕ್ರಮ ಪ್ರವೇಶ ಏನು ಮಾಡಿದ್ರು ಇವರಿಗೆ ಕಾನೂನು ಇದು ಕಾನೂನು ವಿರುದ್ಧವಾಗಿದ್ದ ಕಾರಣ ಅರಣ್ಯಾಧಿಕಾರಿಗಳು ಮತ್ತೆ ಅರಣ್ಯ ಕಾರ್ಯಾಚರಣೆಗೆ ವಿರುದ್ಧವಾಗಿ ಇವರು ಏನು ಬ್ರೇಕ್ ಮಾಡಿದ್ರು ವೆಹಿಕಲ್ಸ್ ನಿ ಅದೆಲ್ಲದಕ್ಕೂ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿದ್ದ ಕಾರಣ ಕಾನೂನಿನಲ್ಲಿ ಈ ರೀತಿಯಲ್ಲಿ ಕಾನೂನು ವಿರುದ್ಧ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಕಾರಣ ನಮ್ಮ ಸಂವಿಧಾನ ಪ್ರಕಾರ ಏನು ಕ್ರಮ ಜರುಗಿಸಬೇಕು ಅದು ನಾವು ಮಾಡಿದ್ವಿ ನಮ್ಮ ಕಾರ್ಯಾಚರಣೆ ಶುರುವಾಗಿದ ಮೇಲೆ ನಾವು ಮೂರು ರಿಸರ್ವ್ ಫಾರೆಸ್ಟ್ ಶ್ರೀನಿವಾಸಪುರ ರಿಸರ್ವ್ ಫಾರೆಸ್ಟ್ ಮಲ್ಲಂಪಲ್ಲಿ ಹತ್ತುಕುಂಟ ರಿಸರ್ವ್ ಫಾರೆಸ್ಟ್ ದಲಸನೂರು ರಿಸರ್ವ್ ಫಾರೆಸ್ಟ್ ಈ ಮೂರು ರಿಸರ್ವ್ ಫಾರೆಸ್ಟ್ಗಳಲ್ಲಿ 100% ಒತ್ತುವರಿ ಏನಿದೆಯೋ 100% ಒತ್ತುವರಿ ನಾವು ಬಿಲ್ಸಿದೀವಿ ಅದರಿಂದ ಯಾರೋ ಒಬ್ಬರು ಅದು ತಗೊಂಡಿದ್ರು ಇದ್ದಿತ್ತು ಅದು ತಗೊಂಡಿದ್ರು ಅಂದ್ರೆ ಕೆಲವು ಏರಿಯಾ ನಾವು ಬಿಡಬೇಕು ತಾನೆ ನಾವು ಒಂದು ಸೆಂಟ್ ಈ ಮೂರು ರಿಸರ್ವ್ ಫಾರೆಸ್ಟ್ ನಲ್ಲಿ ನಾವು ಕ್ಲೀನ್ ಮಾಡಿದೀವಿ ಒತ್ತುವರಿ ಭೂಗಲರದಿಂದ ಅದರಿಂದ ಏನಾಯ್ತು ಅಂದ್ರೆ ಬೇರೆ ಬೇರೆದವರೇನು ಮಾತಾಡ್ಕೊಂಡಿದ್ರು ಬೇರೆ ಬೇರೆ ಯಾರ್ಯಾರು ಮಾತಾಡ್ಕೊಂಡಿದ್ರು ನಮ್ಗೇನು ಸಂಬಂಧ ಇಲ್ಲ ಯಾಕಂದ್ರೆ ಇಡೀ ಶ್ರೀನಿವಾಸಪುರ ಜನತೆಗೆ ಗೊತ್ತಿದೆ ಇಡೀ ಕೋಲಾರಲ್ಲಿ ಇದ್ದ ಜನರಿಗೆ ಗೊತ್ತಿದೆ ಇದು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಇಲ್ಲಿ ನಡೆಸ್ತಾ ಇದೀ ಅಂತ ಇದರಲ್ಲಿ ಇದ್ದ 100 ಜನರನ್ನ ನಾವು ಬಿಡಿಸಿದ ಮೇಲೆ ಯಾರ ಕಡೆದಿಂದ ಏನು ನಾವು ಕನ್ಸೆಷನ್ ಕೊಟ್ಟಿದ್ದು ಆಗುತ್ತದೆ ತಮ್ಮೆಲ್ಲರಿಗೆ ಗೊತ್ತಿದೆ ಆದ್ದರಿಂದ ಅರಣ್ಯ ಇಲಾಖೆ ಮಾಡ್ತಾ ಇದ್ದ ಈ ದೊಡ್ಡ ಜನರ ಪರವಾಗಿ ನಮ್ಮ ಮುಂದಿನ ಪೀಳಿಗೆಗಳ ಪರವಾಗಿ ಮಾಡ್ತಾ ಇದ್ದ ಈ ಕೆಲಸಗಳನ್ನೇ ಡಿರೈಲ್ ಮಾಡ್ಲಿಕ್ಕೆ ಯಾರೋ ಒಬ್ಬರು
ಸಣ್ಣಪಟ್ಟ ಆರೋಪ ಮಾಡಿದ್ರಂದ್ರೆ ಅದು ನಾವು ಸಮಾಧಾನ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಕೋಲಾರ ಜನತಾ ಸಮಾಧಾನ ಕೊಡ್ತಾರೆ, ಶ್ರೀನಿವಾಸಪುರ ಜನತೆ ಸಮಾಧಾನ ಕೊಡ್ತಾರೆ. ನಾವೇನು ಮಾಡ್ಲಿಕ್ಕೆ, ತಮ್ಮೆಲ್ಲರಿಗೂ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿತ್ತು ಇಶ್ಯೂನು. ಇಲ್ಲಿ ಶ್ರೀನಿವಾಸಪುರ ಅಕ್ಕಪಕ್ಕದ ನಡೆಸ್ತಾ ಇದ್ದ ತಮ್ಮೆಲ್ಲರಿಗೂ ನಡೆಸ್ತಾ ಇದ್ದ ಇಶ್ಯೂನು. ನಾನು ನನ್ನ ಬೈಯಿಂದ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿ, 1035 acres ಅರಣ್ಯ ಜಮೀನನ್ನು 3 reserve forests ನಲ್ಲಿ 1035 acres ಜಮೀನನ್ನು 3 reserve forests ನಲ್ಲಿ, ಶ್ರೀನಿವಾಸಪುರ ರಿಸರ್ವ್ ಫಾರೆಸ್ಟ್, ಮಲ್ಲಂಪಲ್ಲಿ ಹತ್ತುಕುಂಟ ರಿಸರ್ವ್ ಫಾರೆಸ್ಟ್ ಮತ್ತೆ ದಲಸನೂರು ರಿಸರ್ವ್ ಫಾರೆಸ್ಟ್ ಸಂಬಂಧಪಟ್ಟ ಎಲ್ಲ ಏರಿಯಾನಲ್ಲಿ 100% ಯಾವುದೋ ಒಬ್ಬರನ್ನು ಬಿಟ್ಟಿಲ್ಲದನೆ ಕಾನೂನು ಈಕ್ವಲ್ ಆಗಿ ಎಲ್ಲರಿಗೂ ಅಪ್ಲೈ ಮಾಡಿ. ಯಾಕಂದ್ರೆ ಅರಣ್ಯ ಕಾನೂನು ಎಲ್ಲರಿಗೂ ಈಕ್ವಲೇ, ನಮ್ಮ ಮತ್ತೆ ನಮ್ಮ ರೂಲ್ ಆಫ್ ಲಾ ಎಲ್ಲರಿಗೂ ಈಕ್ವಲೇ, ಎಲ್ಲರೂ ಈಕ್ವಲೇ. ಸಣ್ಣ ಒತ್ತುವರಿದಾರರು ಈಕ್ವಲೇ, ದೊಡ್ಡ ಒತ್ತುವರಿದಾರರು ಈಕ್ವಲೇ. ಬಟ್ ದೊಡ್ಡ ಒತ್ತುವರಿದಾರರಿಗೆ ಏನಾಯ್ತಂದ್ರೆ ಅವರು ಮಾಫಿಯಾ ಇರ್ತದೆ, ಅವರು ನಾವು ಮಾಡ್ತಾ ಇದ್ದದ ಒಳ್ಳೆ ಕಾರ್ಯಕ್ರಮಕ್ಕೆ ಅವರು ಏನೋ ಏನೋ ಡಿಸೈನ್ ಮಾಡಿ ನಮ್ಮ ಮೇಲೆ ದಬಲ್ಕ ಮಾಡಿ ಅರಣ್ಯ ಇಲಾಖೆ ಏನೋ ಒಂದು ಅರಣ್ಯ ಇಲಾಖೆ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಏನು ಅರಣ್ಯ ಇಲಾಖೆ ಸ್ವಂತ ಕೆಲಸಕ್ಕೋಸ್ಕರ ಮಾಡ್ತಾ ಇಲ್ಲ. ಇದು ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮೆಲ್ಲರ ಮುಂದಿನ ಪೀಳಿಗೆಗೆ, ನಮ್ಮ ಶ್ರೀನಿವಾಸಪುರ ಜನತೆಗೋಸ್ಕರ, ನಮ್ಮ ಕೋಲಾರ ಜನತೆಗೋಸ್ಕರ, ನಮ್ಮ ಕರ್ನಾಟಕ ಜನತೆಗೋಸ್ಕರ ಈ ಕಾರ್ಯಕ್ರಮ. ನಾವು ಪರ್ಸನಲ್ ಆಗಿ ನಮ್ಮ ಮೇಲೆ ಏನು ತೊಂದರೆಗಳಿದ್ದನು, ನಮ್ಮನ್ನು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದನು, ನಮಗೂ ನಾವು ನಮ್ಮ ಕರ್ತವ್ಯ ಏನಿದೆಯೋ, ನಮ್ಮ ಕೆಲಸ ಏನಿದೆಯೋ, ನಾವು ಯಾವ ಅರಣ್ಯ ಅಧಿಕಾರಿಯಾಗಿ ನಮ್ಮ ಕರ್ತವ್ಯಗಳೇನು, ಅರಣ್ಯ ರಕ್ಷಣೆ, ಅರಣ್ಯ ರಕ್ಷಣೆಯಲ್ಲಿ ಮಾಡಿದ್ವಿ, ಮಾಡೇ ಮಾಡಿದ್ವಿ. ಈಗ ಒಬ್ಬರು ಭೂಗಲ್ಲರು ಭೂ ಒತ್ತುವರಿದಾರದಿಂದ ಭೂಮಿನಿ ವಾಪಸ್ ತಗೊಂಡ್ಬೇಕಂದ್ರೆ ಯಾವ ರೀತಿನಲ್ಲಿ ತಾವು ಸ್ಟ್ರಾಟಜಿ ಹೇಗೆ ಹಾಕೊಳ್ತೀರಿ? ಅದನ್ನು ಅವರು ಹಾಕಿದ್ದು ಸ್ಟ್ರಕ್ಚರ್ಸ್ ಮನೆಗಳೇನಿರ್ತಾವೋ ಕಟ್ ಮಾಡಬೇಕು, ಅವರು ಮರ ಏನಿಟ್ಟಿದ್ರು ಅದು ತಗೊಂಡ್ಬೇಕು. ಈಗ ನಾವು ಆ ಮರಗಳು ಉಳಿಸ್ಕೊಳ್ತೀವಿ, ಮತ್ತೆ ಬರ್ತೀವಿ, ಮತ್ತೆ ಹೋಗಿ ಕೂತ್ಕೊಳ್ತಾರೆ. ಇದಕ್ಕೆ ಗವರ್ಮೆಂಟ್ಗೆ ಬೇರೆ ಮತ್ತೆ ಕೆಲಸ ಇಲ್ವಾನ? ಅದೊಂದು ಇನ್ನೊಂದು ಒಂದು ನಿಮಿಷ ಅದು ಇದು ಮುಗಿಸ್ಬಿಟ್ಟು ಅದೊಂದು ಇನ್ನೊಂದು. ಈ ಮಾವಿನ ಮರಗಳು ಏನಿದ್ದಾವೆ, ಇದು ಗ್ರಾಫ್ಟೆಡ್ ಟ್ರೀಸ್, ಈ ಕಮರ್ಷಿಯಲ್ ಕ್ರಾಪ್ಸ್. ಇದು ಅರಣ್ಯಕ್ಕೂ ಯಾವುದು 1% ಇದರಿಂದ ನಮಗೂ ಉಪಯೋಗ ಇಲ್ಲ. ಇದು ಎಕ್ಸ್ಪರ್ಟ್ ಒಪಿನಿಯನ್. ಡಿಪಾರ್ಟ್ಮೆಂಟ್ ಯಾವುದು ಕಾರ್ಯಾಚರಣೆ ಮಾಡ್ತದೆ ಅಂದ್ರೆ ಇದರಲ್ಲಿ ಯಾವುದು ಒಂದು ತಲೆ ಓಡಿಸಲದನೇ ಸುಮ್ಮನೆ ಮಾಡಲ್ಲ. ಈ ಗ್ರಾಫ್ಟೆಡ್ ಟ್ರೀಸ್ ನಾವು ಅರಣ್ಯ ಅಂದ್ರೆ ಏನಂದ್ರೆ, ಅರಣ್ಯ ಅಂದರೆ ಏನು ಅಂದ್ರೆ, ಸುಮಾರು ಒಂದು 50 ಅರಣ್ಯ ಅಂದ್ರೆ ಏನಾಗ್ತದಂದ್ರೆ, ಅರಣ್ಯ ಅಂದ್ರೆ ಸುಮಾರು ಒಂದು 50 to 100 ವಿವಿಧ ಜಾತಿಯ ಮರಗಳಿರಬೇಕು. ಅದಕ್ಕೆ ಸಂಬಂಧಪಟ್ಟ ಪ್ರಾಣಿ ಪಕ್ಷಿಗಳು ಇರ್ತವೆ. ಈಗ ಮ್ಯಾಂಗೋ ಇದ್ವು ಅಂದ್ರೆ ಮ್ಯಾಂಗೋದಿಂದ ಒಂದು 10 ಇರ್ತವೆ. ಬಟ್ ಸಣ್ಣ ಸಣ್ಣದ ಪ್ರಾಣಿಗಳಿಗೆ ಯಾರು ಊಟ ಕೊಡ್ತಾರೆ? ಆದ್ದರಿಂದ ಈ 100 ವಿವಿಧ ಜಾತಿಯ ಮರಗಳಿಂದ ಬಂದು ಆ ಫಾರೆಸ್ಟ್ ಬಹಳ ಸಮೃದ್ಧವಾಗಿರ್ತದೆ. ಕೆಲವರು ಏನಾಯ್ತಂದ್ರೆ, ನಾವು ಈ ಮರ ಕಟ್ ಮಾಡಿಸಿದ್ದು ನಿಲ್ಲಿಸಿದ್ರಂದ್ರೆ ನಾವು ಅರಣ್ಯ ಇಲಾಖೆದಿಂದ ಒತ್ತಡ ತಂದು ಮರ ಅಂತ ಮತ್ತೆ ಇಲ್ಲಿ ಮರನ ಕಟ್ ಮಾಡದೆ ಅಂದ್ರೆ ಒತ್ತಡ ತಂದು ಇದನ್ನು ನಾವು ಅರಣ್ಯ ಇಲಾಖೆದು ಡಿರೈಲ್ ಮಾಡಿದೆವು ಅಂದ್ರೆ, ಇವನ್ನ ತಡೆದಿದ್ವು ಅಂದ್ರೆ ಮತ್ತೆ ನಾವು ಹೋಗಿ ಕೂತ್ಕೊಂಡ್ಬೋದು, ಮತ್ತೆ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡ್ಬೇಕು ಅಂತ ದುರುದ್ದೇಶದಿಂದ ಸಾಕಷ್ಟು ಜನರು ಮರ ಇಶ್ಯೂನು ತರ್ತಾ ಇದೆ. ಇದರಲ್ಲಿ ಇಲ್ಲೇ ಅಲ್ಲ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಮಾನ್ಯ ಹೈಕೋರ್ಟ್, ಕಲಸೇಶ್ವರ ಇನಾಮ್ ಲ್ಯಾಂಡ್ ಕೇಸ್ನಲ್ಲಿ ಕಂಟಿನ್ಯೂಸ್ ಮ್ಯಾಂಡಮಸ್ ಪಾಸ್ ಮಾಡಿದೆ. ಇವರು ರೈತರು ಏನು ಹಾಕೊಂಡಿದ್ರು ಅಥವಾ ಭೂಗಲ್ಲರು ಯಾರು ಈ ಕಾಫಿ ಗಿಡಗಳ ಏನು ಹಾಕೊಂಡಿದ್ರು, ಈ ಕಾಫಿ ಗಿಡಗಳನ್ನೆಲ್ಲ ಕಟ್ ಮಾಡಿ ಇದರಲ್ಲೇ ಅರಣ್ಯ ಬೆಳೆಸಿ ಅಂತ ಕ್ಲಿಯರ್ ಆಗಿ ಹೇಳಿದರೆ. ಇದು ಇದೇ ರೀತಿನಲ್ಲಿ ಕಾರ್ಯಾಚರಣೆಗಳು ಇಡೀ ಇಂಡಿಯಾನಲ್ಲಿ ನಡೆತವೆ, ಇಡೀ ಕರ್ನಾಟಕದಲ್ಲಿ ನಡೆಸ್ತಾ ಇದ್ದಾವೆ. ಇದು ಮೊದಲನೇ ಬಾರಿ ಅಲ್ಲ. ಇವರೇನಾಯ್ತಂದ್ರೆ, ಇವರು ಸ್ವಂತ ಪ್ಲಾನಿಗೆ ಬಳಸ್ಕೊಂಡ್ಲಿಕ್ಕೋಸ್ಕರ ಇಲ್ಲಿ ಮರ ಕಟ್ ಮಾಡ್ತಾ ಇದೀವಿ ಅಂತ ಒಂದು
ಅದಕ್ಕೆ ಯಾವುದು ಬೇಸ್ ಇಲ್ಲದನ್ನ ಒಂದು ಲಾಜಿಕ್ ತಂದು ನಮ್ಮ ಮುಂದೆ ಹೇಳ್ತಾರೆ. ಅದೇ ಈಗ ಅವರು ಪ್ಲಾನ್ ಯಾರೋ ಒಬ್ಬರು ಅವ್ರ ಪ್ಲಾನ್ ಸಕ್ಸಸ್ ಆಗಬೇಕಂದ್ರೆ ಏನ್ ಮಾಡ್ತಾರೆ, ಅದೇ ಒಂದು ಮರ ತಟ್ತೇವೆ ಅಂಡ ಇದು ಮರ ಮರ ಯಾಕೆ ಕಟ್ ಮಾಡ್ತಾರ ಅಂತ ಹೇಳ್ತಾರೆ. ಮರ ಕಟ್ ಮಾಡಬೇಕು, ಮರ ಕಟ್ ಮಾಡಿದ ಮೇಲೆ ಏನ್ ಮಾಡ್ತಾ ಇದ್ರು ಅಂತ ಯಾರು ಕ್ವಶನ್ ಮಾಡ್ತಾ ಇಲ್ಲ. ಮರ ಕಟ್ ಮಾಡಿದ ಮೇಲೆ ನಾವು ಸಮೃದ್ಧವಾದ ಅರಣ್ಯನ ಬೆಳೆಸ್ತಾ ಇದೀವಿ ಅಲ್ಲಿ. ಈಗ ಇದ್ದುದಕ್ಕಿಂತನು 100 ಪಟ್ಟು ಸಮೃದ್ಧವಾದ ಅರಣ್ಯನ ನಾವು ಅಲ್ಲಿ ಬೆಳೆಸ್ತಾ ಇದೀವಿ. ಫಿಟ್ಟಿಂಗ್ ಮಾಡಿದೀವಿ, 100+ ವಿವಿಧ ಜಾತಿಯ ಗಿಡಗಳನ್ನಾಗಿ ಈಗ ಆಲ್ರೆಡಿ ಅರಣ್ಯ ಬೆಳೆದು ಶುರು ಆಗಿದೆ. ನಮ್ಗೆ ಮಳೆ ಒಳ್ಳೇದು ಬಂದಿದೆ. ಆದ್ದರಿಂದ ಇದರಲ್ಲಿ ಒಳ್ಳೆ ನಮ್ಮ ಶ್ರೀನಿವಾಸಪುರ ತಾಲೂಕಕ್ಕೆ ಮುಂದೆ ಒಳ್ಳೆ ಒಂದು ಅರಣ್ಯ ಬರ್ತದೆ. ಅದರಲ್ಲಿ ಪ್ರಾಣಿಗಳು ಪಕ್ಷಿಗಳು ಒಳ್ಳೆ ರೀತಿಯಲ್ಲಿ ಸಮೃದ್ಧವಾಗಿ ಇರ್ತವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ.